ಎಂದೂ ಡಯಾಸ್ನಾಗ ನಾನು ನಿತ್ತಿಲ್ರಿ ಅಷ್ಟು ಎತ್ತರ ಬೆಳೆದಿಲ್ಲ ಬರೀ ಅಡ್ಡ ರೀ ಏನಪ್ಪ ಅಂತಂದ್ರೆ ದಯಮಾಡಿ ಚಿಂತೆ ಮಾಡ್ಕೋತ ಕೂಡಬೇಡ್ರಿ ಗೋಣ ಹಾಕ್ಕೋದು ಕೂಡಬ್ಯಾಡ್ರಿ ಎಲ್ಲರಿಗೂ ಕಷ್ಟ ಇರೋದೇ ಕಾರ್ಪ ಎಲ್ಲರಿಗೂ ದುಃಖಗಳು ಬರೋದೆ ನಮ್ಮ ದೊಡ್ಡ ರಂಗೇಗೌಡ ಸರ್ ಬರದಂಥ ಒಂದು ಹಾಡಿನ ಪಲ್ಲವಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಅದ ಭಾಳ ಚಂದಂಥ ಹಾಡ ಯಾರಿಗುಂಟು ಯಾರಿಗಿಲ್ಲ

ಅಂತ ಒಂದು ಸುಂದರ ಗತ್ತಿನಲ್ಲೇ ಬಾಳ ನೋಡು ಗೋಣ ಹಾಕಿ ಕೂಡ ಬೇಡ ಗತ್ತಿನಲ್ಲೇ ಬಾಳ ನೋಡ ಅನ್ನುವಂಥ ಹಾಡು ಬರೆದಂಥ ಅವರಿಗೆ ಶರಣಾರ್ಥಿಗಳನ್ನು ಹೇಳ್ತಾ ಬರ್ರಿ ಒಬ್ಬ ಪುಟ್ಟ ಹುಡುಗಿ ಎಷ್ಟು ಕನ್ನಡದ ಬಗ್ಗೆ ಮಾತಾಡೋದ್ಲು ಆ ನಮಗೆ ಯಾವ ಭಾಷೆಗಳಿಗೂ ದ್ವೇಷ ಇಲ್ಲ ಕಲೀರಿ ಹಿಂದಿ ಕಲೀರಿ ಮರಾಠಿ ಇಂಗ್ಲೀಷ ತೆಲುಗು ಬೇಕಾದ ಕಲೀರಿ ಜ್ಞಾನಕ್ಕಾಗಿ ಇಂಗ್ಲೀಷ್ ಕಲ್ಕೋ ರಾಷ್ಟ್ರಕ್ಕಾಗಿ ಹಿಂದಿ ಕಲ್ಕೋ ಏನು ಬೇಕು ಎಲ್ಲ ಕಲ್ಕೋ ಬಳಸೋಕೆ ಮಾತ್ರ ಕನ್ನಡ ಇಟ್ಕೋ ಹಿಂಗಾದ್ರೆ ಹೆಂಗೆ ಸ್ವಾಮಿ ಕನ್ನಡದುದ್ಧಾರ ಭಾಷೆ ಬಳಸಿ ಬಳಸಿ ಮಾಡಬೇಕು ನಾವೇ ಕನ್ನಡದ ಉದ್ಧಾರ ದೊಡ್ಡಪ್ಪಂಗು ಅಂಕಲ್ ಅಂತೀರಿ ಚಿಕ್ಕಪ್ಪಂಗು ಅಂಕಲ್ ಅಂತೀರಿ ಅತ್ತೇಗೂ ಅಂಟಿ ಅಂತೀರಿ ಅಜ್ಜಿಗೂ ಅಂಟಿ ಅಂತೀರಿ ಹೆತ್ತಮ್ಮ ಮಾ ಚಿಕ್ಕಮ್ಮ ಮಿನಿಮಮ್ಮ ಚಿಕ್ಕಮ್ಮ ಮಿನಿಮಮ್ಮ ಆದರೆ ದೊಡ್ಡಮ್ಮ ಮ್ಯಾಕ್ಸಿಮಮ್ಮ ಯಾಕಪ್ಪ ಯಾಕಪ್ಪ ಹಿಂಗ್ಯಾಕ ಮಾಡ್ತೀರಪ್ಪ ಅಂತ ಹಿರಿಯ ಸಾಹಿತಿಗಳಾದ ಪಾರ್ವತಿ ಸುತ ಅವರು ಈ ಹಾಡನ್ನು ಬರೀತಾರೆ ಎನ್ನುವಂಥ ಮಾತುಗಳನ್ನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಜೀವನದಲ್ಲಿ ಹಾಸ್ಯ ಅಂತ ಕೊಟ್ಟಾರ ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ ನಾ ಎಲ್ಲ ಕಾರ್ಯಕ್ರಮದಲ್ಲಿ ಈ ಕುಡುಕರ ಬಗ್ಗೆ ಭಾಳ ಮಾತಾಡ್ತಿರ್ತೀನಿ ರೀ ಈ ಕುಡುಕ್ರು ಭಾಳ ಡೇಂಜರು ಎಪ್ಪ ಭಾಳ ಡೇಂಜರ್ ರೀ ಆ ಹಿಂಗೆ ಹಳ್ಳಿಯಾಗ ಒಬ್ಬವ ಮಸ್ತ್ ಗಂಟು ಮಟಾ ಕಾಲು ನಿಂದಿರ್ಲಾಕ ಬರ್ಲಿಗ್ಯದ ಕಣ್ಣ ಕೆಂಪಾಗ್ಯಾವ ಜೋಲಿ ಹೊಡ್ಕೊತ ಮನಿಗೆ ಬಂದ ಗಂಡ ಪುಣ್ಯಾತ್ಮ ಫುಲ್ ಟೈಟಾಗಿ ಮನಿಗೆ ಬಂದ ಮನಿಗೆ ಬಂದು ಡ್ರೆಸ್ ಚೇಂಜ್ ಮಾಡ್ದ ಮಾಡಿ ಹೆಣ್ತಿಗಂದ ಏಯ್ ಈ ಸಲ ಈ ಹಳ್ಳಿ ಎಲೆಕ್ಷನ್ದಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ದಾಗ ಆರಿಸಿ ಬಂದೆ ಅಂದ್ರೆ ಇಡೀಗಿ ಊರೇ ಊರೇ ಚೇಂಜ್ ಅಂತ ಆಯ್ತು ಬಿಡಪ್ಪ ಅನ್ಲಕ್ಕಿ ನಾನು ಎಮ್ ಎಲ್ ಎ ಆಗಿ ಆರಿಸಿ ಬಂದ್ರೆ ಜಿಲ್ಲೆನೇ ಚೇಂಜ್ ರಾಜ್ಯಕ್ಕೆ ಮಂತ್ರಿಯಾಗಿ ಆರಿಸಿ ಬಂದೆ ಅಂದ್ರೆ ರಾಜ್ಯಕ್ಕೆ ರಾಜಾನೇ ರಾಜ್ಯನೇ ಚೇಂಜ್ ಅಂದ ಅವಾಗ ಅಂದ್ಲು ಕಬ್ರಿಗೇಡಿ ಹಳೆ ಕಬ್ರಗೇಡಿ ಕುಡಿದ ನಿಷೇಧೊಳಗೆ ನಿನ್ನ ಲುಂಗಿಯ ತಿಳ್ಕೊಳೊಂದು ದೊಡ್ಡ ಲಂಗ ಪ್ರಕಾರ ಹಾಕೊಂಡು ಕೂತಿ ಅದನ್ನು ಚೇಂಜ್ ಮಾಡೋನ್ಲತ್ತ ಹೇಳ್ತಿದ್ದು ಒಂದು ದೊಡ್ಡ ಪ್ರಕಾರ ಹಾಕೊಂಡು ಕೂತನ್ರಿ ಅಂಥ ಕುಡುಕರು ಇವರಲ್ಲ ಈ ಕುಡುಕರು ಭಾಳ ಡೇಂಜರು ಒಂದು ಐದಾರು ತಿಂಗಳ ಹಿಂದೆ ಒಂದು ಭಜನಿ ಪದ ಬತ್ರಿ ನೀವು ಸಾಕಷ್ಟು ಭಜನಿ ಪದ ಕೇಳಿರಿ ಇದು ಕುಡುಕರು ಭಜನಿ ಪದ ಇದನ್ನು ಬರೆದವರು ನಮ್ಮ ಜೇವರ್ಗಿಯ ರಾಜಣ್ಣ ಅನ್ನುವಂಥ ರಂಗಭೂಮಿ ಕಲಾವಿದರು ಬರೀತಾರೆ ಅವ್ರ ಮಗಳು ಸುಜಾತ ಗುಬ್ಬಿ ಆ ಹಾಡನ್ನು ಹಾಡ್ತಾರೆ ನಾಲ್ಕೈದು ಲಕ್ಷ ಜನ ಆ ಹಾಡನ್ನು ನೋಡಿದಾರ ಬರ್ರಿ ಭಾಳ ದೊಡ್ಡ ಹಾಡೈತಿ ಅಷ್ಟು ಹಾಡಕ್ಕೆ ಟೈಮ್ ಇಲ್ಲ ಶಾರ್ಟ್ ಒಂದೆರಡ ನುಡಿ ಹಾಡ್ತೀನಿ ಕೇಳ್ರಿ ಹೆಂಗ ಬಾಳೆ ಮಾಡಲಿ ಯವ್ವಾ ಈ ಕುಡುಕ ಗಂಡನ ಕೂಡ ಹೆಂಗ ಬಾಳೆ ಮಾಡಲಿ ಯವ್ವಾ ದುಡಿಯಂದ್ರ ಬಡಿಯಾಕ ಬರ್ತಾನ ನನ್ನ ದುಡಿಶಿ ಋಣದ ಕೂಳು ತಿಂತಾನ ದುಡಿಯಂದ್ರ ಬಡಿಯಾಕ ಬರ್ತಾನ ನನ್ನ ದುಡಿಶಿ ಋಣದ ಕೂಳು ತಿಂತಾನ ಸಾಲ ಮಾಡಿ ಸೆರೆ ಸಿಂದಿ ಕುಡಿತಾನ ಹೆಂಗ ಬಾಳೆ ಬಾಳೆ ಹೆಂಗ ಬಾಳೆ ಮಾಡಲಿ ಗರಿ ಗರಿ ಇಸ್ತ್ರಿ ಬಟ್ಟಿ ಕೇಳ್ತಾನ ಉದ್ರಿ ಬೈಕ ಹತ್ತಿ ಊರ ಸುತ್ತಾನ ಗರಿ ಇಸ್ತ್ರಿ ಬಟ್ಟಿ ಕೇಳ್ತಾನ ಉದ್ರಿ ಬೈಕ ಹತ್ತಿ ಊರ ಸುತ್ತಾನ ಸಾಲಗಾರು ಬಂದ್ರೆ ಸಾಕು ಓಡಿ ಹೋಗ್ತಾನ ಹೆಂಗ ಬಾಳೆ ಮಾಡಲಿ ಯೌವಾ ಹಗಲೆಲ್ಲ ಮಾನ ಮರ್ಯಾದೆ ಅಂತಾನ ರಾತ್ರಿ ಕುಡುದು ನಾಯಿ ಹಂಗ ಬಗಳತಾನ ಹಗಲೆಲ್ಲ ಮಾನ ಮರ್ಯಾದೆ ಅಂತಾನ ರಾತ್ರಿ ಕುಡುದು ನಾಯಿ ಅಂಗ ಬೊಗಳತಾನ ಮಂದಿ ಕಡೆ ವದಿಸಿಕೊಂಡು ಮನೆಗೆ ಬರ್ತಾನ ಹೆಂಗ ಬಾಳೆ ಬಾಳೆ ಹೆಂಗಬಾಳೆ ಮಾಡಲಿ ಮಾಡಲಿಯವ್ವ ಈ ಕುಡುಕ ಗಂಡನ ಕೂಡ ಹಿಂಗ ಕುಡುಕ ಗಂಡಕ್ಕೆ ಕಟ್ಕೊಂಡು ನಾಲ್ಕೈದು ಮಕ್ಕಳಿಗೆ ಹಡಿದು ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಿ ಮಂದಿ ಮನೆಯಾಗ ಪಾತ್ರೆ ತೊಳೆದು ಬಟ್ಟೆ ಒಗದು ಜೀವನ ಸಾಗಿಸ್ತಾರೆ ಗಂಡ ನೆಗದು ಬಿದ್ದು ಹೋಗಿರ್ತಾನೆ ಗಂಡ ಹೋದ್ರೂ ನಡು ಕೈ ಕೊಟ್ಟರು ಹೆಣ್ಮಕ್ಳು ಎದಿ ಹೊಡ್ಕೊಳಂಗಿಲ್ರಿ ಹೆಣ್ಮಕ್ಳು ಧೈರ್ಯದಿಂದ ಬದುಕ್ತಾರೆ ಒಂದು ದೊಡ್ಡ ಚಪ್ಪಾಳೆ ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಾಂ ಬನ್ರಿ ನಮ್ಮ ಯುವಕರು ಭಾಳ ಜನ ಇರ್ತಾರೆ ಯಾಕಂದ್ರೆ ನಾವೆಲ್ಲ ಹಳೆ ಮಂದಿ ಹಳೆ ಸಿನಿಮಾ ನೋಡ್ತಿದ್ದೆವು ಎಷ್ಟು ಚೆಂದ ಹಾಡ ಎಷ್ಟು ಚೆಂದ ಸಿನಿಮಾ ಇರ್ತಿದ್ದವು ರೀ ಈಗಿನ ಏನು ಸಿನಿಮಾ ಬಂದವು ಏನು ಹಾಡು ಬಂದವು ಏನು ವಿಚಿತ್ರ ವಿಚಿತ್ರ ರೀ ಇವತ್ತು ನಮಗೆಲ್ಲ ಇವೆಲ್ಲ ಏನದವಲ್ಲ ಇದು ಮೊಬೈಲ ಸ್ಮಾರ್ಟ್ಫೋನ ಫೇಸ್ಬುಕ್ಕ ವಾಟ್ಸಪ್ಪ ಇವೆಲ್ಲ ನೋಡಿ ನೋಡಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವತ್ತೆಲ್ಲ ಏನು ಮನೆ ಬಿಟ್ಟು ಹೊರಗೆ ಹೋದವರು ಜೀವಂತ ಬರ್ತಾರೆ ಇಲ್ಲ ನಂಗೆ ಆತದ ಹೊಸ ವರ್ಷ ಜನವರಿ ಒಂದು ಗಾಡಿ ತೊಗೊಂಡು ಬರ್ರತ್ ಹೋಗ್ತಾರೆ ಬರಾಗ ತೂರ್ಯಾಡಕ್ಕೆ ಎಲ್ಲಿ ಬೀಳ್ತಾರೋ ಎಲ್ಲಿ ಸಾಯ್ತಾರೋ ಭಾಳ ಡೇಂಜರ್ ಆಗ್ಯವರು ಎಪ್ಪಾ ಆ ಒಂದಿಷ್ಟು ಹಳಿ ಈಗಿನ ಸಿನಿಮಾದಾಗ ಹಾಡು ಬಂದವ್ರಿ ಯಾ ಹಾಡ್ರಿ ಒಂದು ಹಾಡು ಬತ್ತು ಕಣ್ಮಡಿಯೇ ಕಣ್ಣ ಹೊಡಿಯೇ ಕಣ್ಮಣಿಯೇ ಕಣ್ಣ ಹೊಡಿಯೇ ಕೈ ಹಿಡಿಯೇ ಈ ಹಾಡು ಬತ್ತು ಅದನ್ನು ಬಿಡ್ರಿ ಇನ್ನೊಂದು ಹಾಡು ಬತ್ತು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಫೋನು ಇಲ್ಲ ಮೆಸೇಜ್ ಇಲ್ಲ ನಿಂದು ಬಾರ್ ಮುಂದೆ ನಿಂತಿರುವೆ ಬಾರ್ ಮುಂದೆ ನಿಂತಾನತ್ರಿ ಅಮ್ಮ ಹಾಂ ಇವ ಈ ಐ ಲವ್ ಯು ಅಂದರು ಕುಡಿತಾನ ಐ ಹೇಟ್ ಯು ಅಂದರೂ ಕುಡಿತಾನ ಕುಡಿಲಾಕೆ ನಿಂತಾನವ ಅದಕ್ಕೆ ನಮ್ಮ ನಿಮ್ಮ ಇವತ್ತಿನ ಯುವಕರು ಏನೋ ತಿಂದು ಏನೋ ಕುಡಿದು ಹಾಳಾಗಿ ಹೋಗಾಕತ್ತಾರ ಇನ್ನೊಂದು ಸಿನಿಮಾ ಬತ್ರಿ ಬ್ರೇಕಿಂಗ್ ನ್ಯೂಸ್ ಹೀರೋ ಹುಡುಗ ಹುಡುಗಿಗೆ ಹಾಡ್ತಾನೆ ಹುಡುಗಿ ಬಾರೆ ಓಡಿ ಹೋಗೋಣ ಓಡಿ ಹೋಗಿ ಪ್ರೀತಿ ಮಾಡೋಣ ಆಮೇಲೆ ಟೈಮ್ ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ ಹುಣಿ ಹುಣಿ ಬಡ್ಕೋಬೇಕ್ರಿ ಇವ ಟೈಮ್ ಸಿಕ್ಕಾಗ ಮೂಡು ಬಂದಾಗ ಲಗ್ನ ಆಗವಂತ ಬಾಡ್ಯಾ ಅವಾಗವನು ಮೂಡ್ ಹೋಯ್ತಂದ್ರೆ ಅವನು ಹೇಳ್ತೇನೆ ಎದಿ ಹೊಡ್ಕೊಡು ಸಾಯ್ಬೇಕ್ರೆ ಅದಕ್ಕೆ ಈಗಿನ ಹಾಡ ಕೇಳಿ ಲವ್ 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 ಅತ್ವಾದ್ರೆ ಮುಂದೆ ಯೌ 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 ಬಾಯಿ ಬಾಯಿ ಹೊಡ್ಕೊಳೋಂಗಾತದ್ರು ಯಪ್ಪ ಆ ಏನಪ್ಪ ಪೀಸು ಇರ್ತಾರೆ ಮಗ ರಾತ್ರಿ ಹನ್ನೆರಡಾಗಿ ಇರ್ತದೆ ಸುಮ್ಮಕ್ಕೋಬೇಕಿಲ್ಲ ರೀ ನೀರೇ ಬರೋದಿರೇ ಏನಂತೀ ಲವೋ 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 ಅಂದ್ ಕೊಟ್ಟೂರಿನ ತಾಯಿ ಕಪಾಕ್ ಹೊಡಲ್ದೊಂದು ಹುಚ್ಚ ಹಳೆ ಹುಚ್ಚ ಮಂಗೆ ಹಳೆ ಮಂಗೆ ಸುಮ್ ಮಕ್ಕ ಅಂದ್ಲತ್ತು ಅದಕ್ಕೆ ಇಂಥವೆಲ್ಲ ಯಪ್ಪ ಸಾಹಿತ್ಯ ಓದ್ರಿ ಸಂಗೀತ ಕೇಳಿರಿ ಪ್ರೀತಿ ಮಾಡ್ತಿದ್ರೆ ಮಾಡ್ರಿ ಬಾಡದಂಗಿಲ್ಲ ಆ ಪ್ರೀತಿ ನಿಜವಾದದ್ದಿರಲಿ ಹುಡುಗಿಗೆ ಹೇಳೋದು ಒಂದು ರೀತಿ ಇರ್ತದ ಬರ್ರಿ ನಮ್ಮ ದೊಡ್ಡ ರಂಗೇಗೌಡ ಸರು ಆಲೇ ಮನೆ ಸಿನಿಮಾದಲ್ಲಿ ಒಂದು ಹಾಡ ಬರೀತಾರೆ ಎಷ್ಟು ಚಂದ ನೋಡ್ರಿ ನಮ್ಮೂರ ಮಂದಾರ ಹೂವೇ ನನ್ನೊಲುಮೆ ಬಾಂದಳದ ಚೆಲುವೆ ಬಳಿ ಬಂದು ಬಾಳನ್ನು ಬೆಳಗೂ ಬರಿದಾದ ಮನದಲ್ಲಿ ಮಿನುಗೂ ನಮ್ಮೂರ ಮಂದಾರ ಹೂವೇ ಕಣ್ಣಲ್ಲೇ ಕರೆದು ಪಂಗನಸ ತೆರೆದು ಸಂಗಾತಿ ಸಂಪ್ರೀತಿ ಸೆಳೆದೆ ಹಿಂಗೆ ಹಾಡ ಹಾಡ ಹಾಡ್ಕೋದು ಕೂತ್ರೆ ಭಾಳ ಟೈಮ್ ಆಗ್ತದೆ ಇಂಥ ಸಾಹಿತ್ಯ ಕೇಳ್ರಪ್ಪ ಇಂಥ ಹಾಡ ಕೇಳ್ರಿ ನಿನ್ನೆ ಕವಿ ಬೇಂದ್ರೆಯವರ ಒಂದು ಕ ಪುಣ್ಯತಿಥಿ ಇತ್ತು ಅವಾಗ ನೋಡ್ರಿ ನೀವು ಭೂವನ್ನು ಕುಸುಮಿಸಿ ಪುಲಕಿಸಿ ಮರಳಿಸಿ ಕೋಟಿ ಕೋಟಿ ಸಲ್ಲ ಹೊಸೆಯಿಸಿತು ಮಿತ್ರನ ಮೈತ್ರಿಯ ಹೊಸಗೆ ಮಸಗದಿದೆ ಮರುಕದ ಧಾರೆಯ ಮಸಯಿಸಿತು ಮರುಕದ ಧಾರೆಯ ಉತ್ತರ ಧ್ರುವ ದಿಂ ದಕ್ಷಿಣ ಧ್ರುವಕು ಚುಂಬಕ ಗಾಳಿಯು ಬೀಸುತ್ತಿದೆ ಹಿಂಗೆ ಇವತ್ತು ನಾನು ಏನರೇ ಹರಟೆಯಲ್ಲಿ ಒಬ್ಬ ಹಾಸ್ಯ ಭಾಷಣಗಾತಿಯಾಗಿ ಕನ್ನಡಿಗರ ಮನ ಗೆದ್ದೀನಿ ಅನ್ನೋದಕ್ಕೆ ನಮ್ಮ ಸಿನಿಮಾಗಳು ನಾವು ಕಲಿತ ಕನ್ನಡದ ಪಾಠಗಳು ಅಂದಿನ ಗೀತೆಗಳು ಸಾಹಿತಿಗಳ ಹಾಡುಗಳು ನನಗೆ ಭಾಳ ಸಹಾಯ ಮಾಡಿವೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಯಸ್ಸಾದವರು ಭಾಳ ಮಂದಿ ಬಂದಿರಿ ವಯಸ್ಸಾದವ್ರ ಕಡೆ ಹಾಸ್ಯ ಭಾಳ ಇರ್ತಾವ ಹಿಂಗೆ ಎಲ್ಲರಿಗೆ ಐವತ್ತೈದು ಅರವತ್ತು ವಯಸ್ಸಾಯ್ತು ರೀ ಮೂರು ಮಂದಿ ಹೆಣ್ಮಕ್ಳು ಕಟ್ಟಿ ಮ್ಯಾಲೆ ಕೂತು ಮಾತಾಡಕತ್ತಾರ ಒಬ್ಬಕ್ಕೆ ಅಂದ್ಲು ಏನು ಮಾಡಿದ್ರಿ ಅರವತ್ತು ಕರಳು ಮರಳತ್ತಾರ ನಮ್ಮ ಮನೆಯವ್ರಿಗಿನ ಐವತ್ತಾರೇ ನಡೆದವ ಏನೂ ರೀ ಅಂದ್ಲು ಏನಾಯ್ತಾ ಅವು ಮತ್ತೇನು ಆಗ್ತದ್ರಿ ಎಂಟಕ್ಕೆ ಕೇಳ್ತಾನೆ ಅರ್ಧ ಕಪ್ ಚಹಾ ಕುಡಿತಾನ ಮತ್ತೆ ಎಂಟೂವರಿಗೆ ಅರ್ಧ ಕಪ್ ಚಹ ಕುಡಿತಾನೆ ಒಂಬತ್ತು ಕೊಂಬೆ ಕುಡಿತಾನೆ ಒಂಬತ್ತೂವರಿ ಆಗಿರ್ತದ ಏಯ್ ಕಬ್ರದ ಇಲ್ಲ ಗಂಡಂದ್ರೆ ಮುಂಜಾನೆ ಹಿಡಿದು ಚಾನೆ ಮಾಡಿಕೊಟ್ಟಿಲ್ಲ ತರ ಹೊಣಿ ಹುಣಿ ಬಿಡ್ಕೊಡ್ರಿ ಅನ್ಲಕ್ಕಿ ಆಕಿ ಇನ್ನೊಬ್ಬಕ್ಕೆ ಅಂದ್ಲು ಯವ್ವ ನಿನ್ನ ಗಂಡ ಭಾಳ ಚಲೋ ಯೋವ ನನ್ನ ಗಂಡ ಪುನೀತ್ ರಾಜ್ಕುಮಾರ್ ಸಿನಿಮಾ ಬಂದದ ನಟಸಾರ್ ಭೌಮ ಬೆಸ್ಟ್ ಸಿನಿಮಾ ಹೋಗುನು ಬಾ ಅತ್ ಹುಬ್ಬಳ್ಳಿ ಕರ್ಕೊಂಡು ಹೋಗಿ ಚಲೋ ಟಾಕೀಸಿಗೆ ಕರ್ಕೊಂಡು ಪಾಲ್ಕನಿ ತೀಟ್ ತಗಸಿ ಸಿನಿಮಾ ನೋಡ್ಕೊತ ಕೂತೆವು ಇಂಟ್ರೋಲ್ ಬಿಡ್ತು ಇಂಟ್ರೋಲ್ ಬಿಡ್ತು ಇಲ್ಲೇ ಕೊಂಡ್ರು ಶೇಂಗಾ ತರ್ತೀನಿ ಚೀಪ್ಸ್ ತರ್ತೀನಿ ಅಂತೇಳಿ ನನಗೆ ಅಲ್ಲೇ ಕೂಡಿಸಿ ಹೊರಗೆ ಆದವ ಬರಲೇ ಇಲ್ಲರಿ ಮನೆಗೆ ಹೋಗಿ ಮಕ್ಕಂಬಿಟ್ಟಾರೆ ನೆನಪೇ ಇಲ್ಲ ಅವ್ನಿಗೆ ಹೆಂಡ್ತಿ ಕರ್ಕೊಂಬಂದಿದ್ದು ನಾಯಕ ಬಿಡ್ಲೇ ಯೋವಾ ಊರದೇ ದುಡ್ಡು ಕೊಟ್ಟು ಬಂದೀನಿ ಪೂರ್ತಿ ನೋಡಿ ಬಂದ್ಯಾ ಅಂದಡ್ರಿ ಆಕೆ ಇವ್ರಿಬ್ರದ್ದು ಕೇಳಿದ್ಲು ಇನ್ನೊಬ್ಬ ಯವ್ವ ನಿನ್ನ ಗಂಡ ಪಾಡ ಯವ್ವ ನಿನ್ನ ಗಂಡನು ಪಾಡ ನನ್ನ ಗಂಡನ ಕತ್ತಿ ಕೇಳು ಆ ಲಗ್ನಾಗಿ ನಲ್ವತ್ತು ವರ್ಷ ಆಯಿತು ನಲ್ವತ್ತು ವರ್ಷ ಆಯಿತು ನಾಲ್ಕು ಮಕ್ಕಳು ಏಳು ಮೊಮ್ಮಕ್ಕಳು ರಾತ್ರಿಯೆಲ್ಲ ನನ್ನ ಜೋಡಿ ಚಂದೇ ಇರ್ತಾನೆ ಮುಂಜಾನೆ ಹೊತ್ತು ತೊಂಟು ಕೂಡಲೆ ದ್ರಿಟೀಶ್ ಮಾರಿ ನೋಡಿ ಯಾಕವಾ ಇಲ್ಲಕ್ಕೆ ಬಂದು ಕೂತಿ ಆ ಹುಚ್ಚಿ ಹಳೆ ಹುಚ್ಚಿ ಏನದ ನನ್ನ ರೂಮ್ನ್ಯಾಗ ನಿನ್ನ ಕೆಲಸ ನಾ ಒಬ್ಬರ ಕಡೆ ಕೈ ಮಾಡಿ ಅನಿಸ್ಕೊಂಡವಲ್ಲ ಹೇಳ್ತೀನಿ ಬಿಟ್ಟು ಮತ್ತೊಬ್ಬಕ್ಕಿಗೆ ನೋಡಿಲ್ಲ ಹಾಂ ನಾನು ಹೇಳ್ತೀವ ಅಂದರೆ ಏನು ಹೇಳಿ ಅಲ್ಲ ನಿನ್ನ ಹುಚ್ಚು ಬಾಯಾಗ ನುಚ್ಚು ಹಾಕಲಿ ಚಶ್ಮಾ ಹಾಕೊಂಡು ನಾನೇ ನೀನು ಹೇಳ್ತೀರ ನೆನಪಾರೀ ಅವಳಿಗೆ ಹೇಳಿ ಇಷ್ಟು ಮರೆವು ಇವತ್ತಿನ ಜನರಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಬನ್ನಿರಿ ಅವಾಗೊಂದು ಹಾಡಿತ್ತು ನೀನಾರಿಗಾದೆಯೋ ಎಲೆ ಮಾನವಾ ಹರಿಹರಿ ಗೋವು ನಾನು ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಇದು ಗೋವಿಂದ ಪೈಯವರ ಹಾಡು ಅವಾಗ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿಲ್ಲ ಈಗ ಭಾಳ ಮುಂದುವರೆದದ ಸತ್ತ ಮೇಲೆ ಯಾವ ಬೆಲೆ ಇಲ್ಲ ದೇಹಕ್ಕೆ ತಿಳ್ಕೊಬ್ಯಾಡ್ರಿ ಸತ್ತ ಮೇಲೂ ಸಮಾಜ ಸೇವೆ ಹೆಂಗೆ ಮಾಡಬೇಕು ಅನ್ನೋದಕ್ಕೆ ಥಟ್ ಅಂತೇಳಿ ಬರುವ ನಾ ಸೋಮೇಶ್ವರವರವರು ಒಂದು ಪುಸ್ತಕ ಬರೀತಾರ ಒಂದು ಚಪ್ಪಾಳೆ ತಟ್ರಪ್ಪ ನಮ್ಮ ನಿಮ್ಮ ಮೆಚ್ಚಿನ ನಟ ವರನಟ ಡಾಕ್ಟರ್ ರಾಜ್ಕುಮಾರ್ನ ಎರಡು ಕಣ್ಣುಗಳು ಇಬ್ಬರೂ ಕುರುಡರಿಗೆ ಬೆಳಕಾದ್ರೆ ಅವರ ಮಗ ಬಂಗಾರದಂಥ ಮನುಷ್ಯ ಇಂಥ ಹೆಸರಿಗಾಗಿ ಅಲ್ಲ ಕೀರ್ತಿಗಾಗಿ ಅಲ್ಲ ಕೋಟಿ ಕೋಟಿ ದಾನ ಮಾಡಿದಂಥ ಆ ಪುಣ್ಯಾತ್ಮ ಅವನ ಎರಡು ಕಣ್ಣ ನಾಲ್ಕು ಜನರಿಗೆ ಕೊಟ್ಟರಂಥ ಮತ್ತೊಂದು ಚಪ್ಪಾಳೆ ಬರಲಿ ಏಳೆಂಟು ಜನ ನೇತ್ರ ತಜ್ಞರು ನಾರಾಯಣ ಹೃದಯ ನೇತ್ರಾಲಯದಲ್ಲಿ ಆಪರೇಷನ್ ಮಾಡಿ ಆರೇಳು ಗಂಟೆ ತಗೊಂಡು ಎರಡು ಕಣ್ಣನ್ನು ನಾಲ್ಕು ಮಂದಿಗೆ ಕೊಟ್ಟರು ಅದಕ್ಕೆ ಸಂಚಾರಿ ವಿಜಯ್ ಅನ್ನುವಂಥ ನಾನವನ್ನೆಲ್ಲ ಚಿತ್ರ ಮಾಡಿದ ಒಬ್ಬ ಸುಂದರ ನಟ ಅಪಘಾತದಲ್ಲಿ ಸತ್ತು ಬಿಟ್ಟ ಅವನ ಏಳು ಅಂಗಗಳು ಏಳು ಜನರಿಗೆ ದಾನ ಮಾಡಲಾಯಿತು ನಾವು ಬದುಕಿರುವಾಗಲೇ ನಮ್ಮ ಕಣ್ಣ ನಮ್ಮ ದೇಹ ಹಾಳಾಗುವುದು ಬೇಡ ನೇತ್ರದಾನ ಮಾಡೋಣ ದೇಹದಾನ ಮಾಡೋಣ ನಾನು ಮೂರುವರೆ ವರ್ಷ ಮೂರು ಮೂರುವರೆ ವರ್ಷ ಆಯ್ತು ರೀ ಬಾಡಿ ಡೊನೇಟ್ ಮಾಡೀನಿ ಆಗಿದ್ದೆ ನಾನು ಮೆಡಿಕಲ್ ರಾಮ್ಪುರೇ ಕಾಲೇಜ್ಗೆ ಹೋಗಿ ಫಾರ್ಮ್ ತೊಗೊಂಡು ಬಂದು ಎರಡು ಫೋಟೋ ಹಚ್ಚಿ ಇಬ್ಬರು ಸಹಿ ಮಾಡಬೇಕು ನನ್ನ ಮಗಳು ನಮ್ಮ ಅಕ್ಕ ಸಹಿ ಮಾಡಿದ್ರು ಮೊಬೈಲ್ ನಂಬರ್ ಹಾಕಿ ಕೊಟ್ಟೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಮೆಡಿಕಲ್ ಕಾಲೇಜಿಂದ ಒಂದು ಫೋನ್ ಬತ್ತು ಹಾಂ ಏನು ರೀ ಮೇಡಮ್ ಸಲಮೆಟ್ಟು ಮೇಡಮರ ನೀವು ಬಾಡಿ ಡೊನೇಟ್ ದೇಹದಾನ ಮಾಡಿದ ಬಳಕ ಕೇಳಿ ಭಾಳ ಮಂದಿ ಮಾಡ್ಯಾರ್ರಿ ಮತ್ತೇನು ರೀ ನಿಮ್ಮ ಸುದ್ದಿ ಅಂದರು ಏ ನನಗೆ ರೀ ನಾನು ಏನೋ ಏಳೆಂಟು ವರ್ಷ ಆರಾಮಿರ್ತೀನಿ ಇರ್ತಿದ್ರಿ ಆಮೇಲೆ ಸತ್ತ ಮೇನು ಹೋಯಕತ್ರಿ ಅಂಥೇಳಿ ಆ ಸಂದರ್ಭದಲ್ಲಿ ನಾ ಹೇಳಿದೆ ಎನ್ನುವಂಥ ಮಾತನ್ನು ಹೇಳ್ತಾ ನಾನೇನು ಭಾಳ ಭಾಳ ಜ್ಞಾನಿಯಲ್ಲ ತಿಳುವಳು ತಿಳಿದವಳಲ್ಲ ಆದರೂ ಕಲಬುರಗಿಯ ಹೆಮ್ಮೆಯ ನಮ್ಮ ಜಿಲ್ಲಾಧಿಕಾರಿಗಳು ಸಿ ಇ ಒ ಸೇರಿಕೊಂಡು ಈ ಮತದಾನ ಜಾಗೃತಿಗಾಗಿ ನನ್ನನ್ನು ಐಕಾನ್ ಸ್ಟಾರನ್ನಾಗಿ ಮಾಡಿದ್ದಾರೆ ಅನ್ನುವ ಮಾತನ್ನು ಹೇಳ್ತಾ ನಮ್ಮ ಡುಂಡಿರಾಜರು ಬರೀತಿರ್ತಾರೆ ನೋಡ್ರಿ ಎಷ್ಟು ಚೆನ್ನ ಬರೀತಾರೆ ಆ ತಪ್ಪದೇ ಹಾಕಿ ಮತವನ್ನು ತಪ್ಪದೇ ಹಾಕಿ ಮತವನ್ನು ಧಿಕ್ಕರಿಸಿ ಪುಡಾರಿಗಳು ಕೊಡುವ ಸೆರೆ ಶಿಂದಿಯನ್ನು ನೋಟನ್ನು ಚಿಕನ್ನು ಮಟನ್ನು ಸರಿಯಾಗಿ ಒತ್ತಿ ಯಂತ್ರದ ಬಟನ್ನು ಅಂಥೇಳಿ ನಮ್ಮ ಡುಂಡಿರಾಜವರು ಬರಿತಿರ್ತಾರೆ ಅದಕ್ಕೆ ನಾವು ನೀವೆಲ್ಲ ಮತದಾನ ಜಾಗೃತಿಯ ಒಂದು ಕಾರ್ಯಕ್ರಮ ಹಾಂ ಆಗಲೇ ಹೇಳಿದರು ಇವತ್ತು ಬರೀ ರಾಜಕಾರಣಿಗಳಿಗೆ ದೂಷಣೆ ಮಾಡೋದಲ್ಲ ಇವತ್ತು ರಾಜಕಾರಣಿಗಳಷ್ಟೇ ಅಲ್ಲ ಇಂಜಿನಿಯರು ಹಾಗೆ ಡಾಕ್ಟರು ಹಾಗೆ ನಾವು ಹಂಗೆ ನೀವು ಹಂಗೆ ನಾವೇ ಕೊಡ್ಕೋತ ಕೈಯಾಗಿ ದುಡ್ಡು ತೊಗೊಂಡು ತಿರುಗಾಡ್ತೀವಿ ತೋರಿ ತಗೋರಿ ಮಾಡಿ ಕೊಡ್ರಿ ಅಂತ ಹೇಳಿ ಅದಕ್ಕೆ ಯಾರೂ ಏನೂ ಆಗಂಗಿಲ್ಲ ಅದು ಎಲ್ಲರೂ ಬದಲಾವಣೆ ಆಗಬೇಕು ಅದೆಷ್ಟೋ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ದುಡಿದು ಸಮಾಜ ಸೇವೆ ಸಲ್ಲಿಸಿದಂಥ ಸಾಕಷ್ಟು ಜನರನ್ನು ನಾವು ಕಾಣಬಹುದು ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿರಿ ಒಂದು ಡಾಕ್ಟರ್ ಹಾಡು ಬರ್ತೈತಿ ಡಾಕ್ಟರ್ ಹಾಡ ಅದಕ್ಕಿಂತ ಮೊದಲು ದೇವರು ಕೊಟ್ಟ ತಂಗಿ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸನ ಒಂದು ಹಾಡು ಬರ್ತದೆ ಎಷ್ಟು ಚಂದ ಬರ್ತದೆ ನೋಡ್ರಿ ನೀಲಿಯ ಬಾನಲಿ ತೇಲುವ ಮುಗಿಲು ಹಾರುವ ಹಕ್ಕಿಯ ಗಾನದವನೂ ಪ್ರೇಮದ ಮಳೆಯ ಸುರಿಸಿರುವೆ ಹೊಲ್ಲವಿ ನನ್ನ ಗೆಯ ಚೆಲ್ಲಿರುವೆ ಲಲ್ಲ ಲಲ್ಲ ಲ ಈ ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ಚಂದ ಹಾಡ್ರಪ್ಪ ಶಂಕರ್ ಅವರು ಬರೆದಿದ್ದದು ನಾ ಯಾಕೆ ಈ ಹಾಡೆ ಹಾಡದೆ ಅಂತಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಎನ್ ರಾಮನಾಥನವರು ಅಣಕಶತಮ್ ನೂರು ಅಣಕ ಹಾಡುಗಳನ್ನು ಬರೆದಾರೆ

ರೋಗಿಯ ಜೇಬಲಿ ದುಡ್ಡಿನ ಹೊನಲು ಕಂಡರೆ ಸೆಳೆಯುವೆ ಬಂಡಲ್ ಬಡಲು ಆ ಈ ಟೆಸ್ಟನ್ನು ಮಾಡಿಸುತ್ತಾ ಕಮಿಷನ್ ಪಡೆಯುವೆ ಎಲ್ಲೆಡೆ ನಲ್ಲ ಈ ಲೋಕವೆಲ್ಲ ಪೇಶಂಟ್ಸ್ ಇರುವ ಕಾಯಿಲೆ ಮಂದಿರ ನನ್ನ ಕಾಣಬರುವ ರೋಗಿಗಳಿಂದ ಲೈಫೇ ಸುಂದರ ಇದು ಡಾಕ್ಟರ್ಗಳು ಹಾಡ್ರಿ ಕರೋನಾ ಬಂದಾಗ ಎಷ್ಟು ಡಾಕ್ಟ್ರುಗಳು ಎಷ್ಟು ಗಳಿಸಿದ್ರು ಯಪ್ಪಾ ಕರೋನಾದಾಗ ಯಾರೂ ಕರೋನಾ ಬಂದು ಸತ್ತಿಲ್ರಿ ನ್ಯೂಸ್ ನೋಡಿ ಎದಿ ಹೊಡ್ಕೊಂಡು ಅವರು ನನಗೆ ಬಂದಿತ್ತು ಕರೋನಾ ಏನು ತಿಳ್ಕೊಳ್ಳಿಲ್ಲ ಇದ್ರೆ ಇದ್ದೇ ಸತ್ತರ ನಡೆ ಶಿವಾಯನಮ್ಮ ಹಾಂ ಇವೆಲ್ಲ ಏಳು ದಿನ ಮನೆಗೆ ಟ್ಯಾಬ್ಲೆಟ್ಸ್ ಕೊಟ್ರಿ ನಮ್ಮ ತ ನಮ್ಮ ಮಾಮಾರ ಅದಾರ ಶಿರ್ಷಿ ಅಗಡಿ ಡಾಕ್ಟ್ರಿಗೆ ಫೋನ್ ಮಾಡಿದೆ ಆರಾಮಾಗ್ಯದ್ರಿ ಅಂದೆ ಏ ನಿಮ್ಗೆ ಅರುವತ್ತು ವಯಸ್ಸಾಗಿದೆ ಅಂಥ ರಿಸ್ಕ್ ತೊಗೋಬೇಡ್ರಿ ನೀವು ಹಾಸ್ಪಿಟಲ್ಗೆ ಹೋಗ್ರಿ ಅಡ್ಮಿಟ್ ಆಗಿರಿ ಅದು ಸ್ಟಿರಾಯ್ಡ್ ರಾಮಬಾಣ ನಿಮ್ಗೆ ಸಲಹೆನ ಇಂಜೆಕ್ಷನ್ ಬೇಕಂದರು ದವಾಖಾನಿಗೆ ಹೋದೆ ರೀ ಹೋದೆ ಬಿ ಪಿ ಚೆಕ್ ಮಾಡಿದ್ರು ನಾರ್ಮಲ್ ಶುಗರ್ ಚೆಕ್ ಮಾಡಿದ್ರು ನಾರ್ಮಲ್ ಆಕ್ಸಿಮಿಟ್ರಿ ಚೆಕ್ ಮಾಡಿದ್ರು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಬಂತು ಇಲ್ಲಾಕೆ ಬಂದಿರಿ ಸೀರಿಯಸ್ ಪೇಷಂಟ್ಗಳಿಗೆ ಜಾಗಿಲ್ಲ ಸೀದಾ ಮನೆಗೆ ಹೋರೆ ಅವರು ಏ ನಮ್ಮ ಡಾಕ್ಟ್ರ್ ಹೇಳ್ಯಾರೀ ನಾವು ಒಂದು ದಿನ ಇರಕ್ಕಿನಿ ಅಂದೆ ಅಲ್ಲಿ ಒಂದು ದಿನ ಇದ್ದು ಸಲಹೆ ನೀರಿಸ್ಕೊಂಡು ಬಂದೆ ಅದಕ್ಕೆ ಧೈರ್ಯ ಭಾಳ ದೊಡ್ಡದು ಆತ್ಮವಿಶ್ವಾಸ ಭಾಳ ದೊಡ್ಡದು ಧೈರ್ಯವೇ ಹಿಮಾಲಯ ಎಲ್ಲೂ ನೀ ಅಧೈರ್ಯವಾ ಆತ್ಮಬಲವೇ ಒಂದು ದೊಡ್ಡ ಸಾಧನ ಅದಕ್ಕೆ ಆತ್ಮಬಲ ನಾವು ಬೆಳೆಸ್ಕೊಳ್ಳೋಣ ಯಾಕಂದ್ರೆ ಬೇಂದ್ರೆ ಅವ್ರು ಹೇಳ್ತಾರೆ ನಾವು ನೀವು ಸಾವಿಗೆ ಭಾಳ ಅನಿಸುತ್ತೀವಿ ರೀ ಭಯಂಕರ ಅಂಜುತ್ತೀವಿ ಬೇಂದ್ರೆ ಅಜ್ಜಾರ್ ಹೇಳಿದ್ರ ಒಂದು ಸಲ ಸಾವು ಅಂದ್ರೆ ನಾವು ಒಟ್ಟು ಅಂಜೋದಿಲ್ಲ ಸಾವು ಅಂದರೆ ಅಂಜಿಕೆಯೇ ಇಲ್ಲ ನನಗೆ ಯಾಕಂದ್ರೆ ನಾ ಇರುತ್ತನ ಅದು ಬರಂಗಿಲ್ಲ ಅದು ಬಂದ ಮೇಲೆ ನಾನೇ ಇರೋಂಗಿಲ್ಲ ಚಪ್ಪಾಳೆ ತಟ್ರೇ ಚೆಂದ ನಾ ಇರುತ್ತನ ಸಾವು ಬರಲ್ಲ ಸಾವು ಬಂದಮೇಲೆ ಅಂಜಲಾ ಕಲ್ಲದ್ರಿ ಪ್ರಶ್ನೆ ನಾವೇ ಇರುವುದಿಲ್ಲ ಅದಕ್ಕೆ ಹುಟ್ಟು ಸಾವು ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರ್ಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಡು ಉಂಟು ಬಾಳಲತೆಯಲಿ ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನ ಕಾರಣ ಈ ಹಾಡ ಮೆಲ ಮೆಲ ಕೇಳ್ತಿರ್ಬೇಕ್ರೆ ನಾವು ಹಾಂ ಡಾಕ್ಟರ್ ಕಥೆ ಆಯ್ತು ರೀ ಹಿಂಗೆ ಒಂದು ಸಲ ಕೋರ್ಟದೊಳಗೆ ಒಂದು ಜಜ್ಮೆಂಟ್ ಒಂದು ಕೇಸ್ ರೀ ಅರುವತ್ತೆಂಟು ವರ್ಷದ ಮುದುಕಗೆ ಅಲ್ಲಿ ನಿಲ್ಲಿಸಿದ್ರು ಕಟ್ಕಟೆಯೊಳಗೆ ನಿಂದ್ರಿಸಿದ್ರು ಅರುವತ್ತೆಂಟು ವರ್ಷದ ಈ ಮುದುಕ ಇಪ್ಪತ್ತು ವಯಸ್ಸಿನ ಒಂದು ಹುಡುಗಿಯನ್ನು ಅತ್ಯಾಚಾರ ಮಾಡಿದ್ದಾನೆ ಅದಕ್ಕಾಗಿ ಇವನಿಗೆ ಐದು ವರ್ಷ ಕಠಿಣ ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಅದು ಜಜ್ಮೆಂಟ್ ಆತ್ರಿ ಅವ ಮ್ಯಾಲಿಂದ ಕಟ್ಟುಕಟ್ಟೆ ಇಳಿದು ಕೆಳಗೆ ಇಳಿದು ಬರಾಕತ್ತಿದ್ದ ಭಾಳ ಮಧ್ಯೆ ಥೂನಿ ನಾವು ಒಯ್ದು ಇಂಥ ವಯಸ್ಸಿನಾಗ ಇಂಥದ್ದು ಮಾಡಿದ್ಯಾ ನಾಚಿಕೆ ಬರೋದಿಲ್ಲ ಅಂತ ಬೈಯ್ದರು ಏ ಬೈಯ್ಬೇಡ್ರೂ ನಾ ಈಗ ಮಾಡಿದ್ದಲ್ಲ ನಾ ಮೂವತ್ತೈದು ವರ್ಷ ಹಿಂದೆ ಮಾಡಿದ್ದಿದ್ದು ತಪ್ಪಾ ಅದು ಜಜ್ಮೆಂಟ್ ಅವಾಗಾಗ್ಯದ್ರಿ ಅವನಿಗೆ ಅರುವತ್ತೆಂಟು ಆಗ್ಯಾದ ಅಕ್ಕಿ ತಿರುಗಿ ಅಕ್ಕಿ ಸತ್ತಾಡ್ರಿ ಅವ್ರ ಹಾಕ್ಯಾರ ಅವರು ಹಾಂ ಅದಕ್ಕೆ ಕೇಸ್ಗಳು ಇಟ್ಟು ನಡೀತಿರ್ತಾವ ನಾನಾ ಗಂಡನ ಮ್ಯಾಲೆ ಕೇಸ್ ಹಾಕೀನಿ ಮೇಂಟೆನೆನ್ಸ್ಗಾಗಿ ಏನು ಬೇಡವಾಗಿ ನೀರು ಬೇಡ ಸ್ವಾರ್ಸ ಮುಗಿಸ್ತೀನಿ ಮುಗಿಸ್ಲಾ ಆಯ್ತು ಆಯ್ತು ಸಮಯ ಮುಗಿದಿದೆ ಅದಕ್ಕೆ ಅದೊಂದು ಅದೊಂದು ಹಡಾಡಿ ಬಿಟ್ಟು ಬಿಡ್ತೀನಿ ಹಾಂ ಕೇಸು ಸಾಗಲಿ ಅಡ್ಜರ್ನಾಗಲಿ ಬಹಳ ದಿನಗಳು ನಡೆಯಲಿ ಫೀಸು ಮಾತ್ರ ತಿಂಗಳ ತಿಂಗಳು ನನ್ನ ಜೇಬನು ಸೇರಲಿ ಆಹಾಹಾ ಹಾಹ ಗಂಡ ಹೆಂಡಿರು ಉಂಡು ಮಲಗದೆ ಡೈವರ್ಸ್ ಕೇಸನ್ನು ಹಾಕಲಿ ಅಕ್ಕ ಪಕ್ಕದ ಸೈಟ್ ಮಾಲೀಕರು ಇಂಚು ಇಂಚಿಗೆ ಕಾದಾಡಲಿ ಮಂತ್ರ ಮಂತ್ರಿವರ್ಯರು ಕಳ್ಳ ಕಾಕರು ನಮಗೆ ಕೇಸನು ನೀಡಲಿ ಕೇಸು ಸಾಗಲಿ ಅಜ್ಜರನ್ನಾಗಲಿ ಬಹಳ ದಿನಗಳು ನಡೆ ಎತ್ತು ಬರೀತಾರ ಅದಕ್ಕೆ ಇವತ್ತಿನ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥ ಒಂದು ಅವಕಾಶವನ್ನು ಕೊಟ್ಟು ನನ್ನ ಮಾತನ್ನು ಬಹಳ ಶಾಂತಿಯಿಂದ ಕೂತು ಕೇಳಿದ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಧನ್ಯವಾದಗಳನ್ನು ಸಲ್ಲಿಸಿ ಅದ್ಭುತವಾದ ಸೌಂಡ್ ಸಿಸ್ಟಮ್ ಇರೋದರಿಂದ ಬಹಳ ಖುಷಿ ಆಗ್ತದೆ ಮಾತಾಡೋದಕ್ಕಂಥೇಳಿ ಹೇಳಿ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಸ್ಮರಿಸಿಕೊಂಡು ಶರಣರ ನಾಡು ದಾಸರ ಬೀಡು ಸಂತರ ನೆಲೆ ಈ ನಮ್ಮ ತರಳಬಾಳು ಹುಣ್ಣಿಮೆಯ ಒಂದು ಮಹೋತ್ಸವದಲ್ಲಿ ಒಂದಿಷ್ಟು ಹಾಸ್ಯ ಒಂದಿಷ್ಟು ಹಾಡು ಒಂದಿಷ್ಟು ಕಾರ್ಯಕ್ರಮ ಮಾಡುವಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ಪರಮ ಪೂಜ್ಯರಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತೇನೆ ನಾನು ಉದಯವಾಹಿನಿ ಹರಟೆಯಲ್ಲಿ ಬರುವ ಹಾಸ್ಯ ಭಾಷಣಗಾತಿ ನಿಮಗೆಲ್ಲ ಗೊತ್ತು ಎಂದು ಡಯಾಸ್ನಾಗ ನಾನು ನಿತ್ತಿಲ್ರಿ ಅಷ್ಟು ಎತ್ತರ ಬೆಳೆದಿಲ್ಲ ಬರೀ ಅಡ್ಡ ಬೆಳೆದಿನಿ ಇದು ತರಳಬಾಳು ಹುಣ್ಣಿಮೆ ಒಂದು ಸಣ್ಣದಾದಂಥ ಒಂದು ಹಾಡನ್ನು ಬರೆದೆ ನಾನು ತರಳು ಹುಣ್ಣಿಮೆ ತರಳು ಬಾಳು ಹುಣ್ಣಿಮೆ ತರಳು ಹುಣ್ಣಿಮೆ ತರಳು ಬಾಳು ಹುಣ್ಣಿಮೆ ಬಾಳು ಬೆಳಗುವಂಥ ಹುಣ್ಣಿಮೆ ಜನಸಾಗರ ಹರಿದು ಬಂದಿದೆ ಇಲ್ಲಿ ಸಂಭ್ರಮ ಸಡಗರವು ತುಳುಕಿದೆ ಇಲ್ಲಿ ಅಂದ್ಗೆ ಇಡೀ ಕರ್ನಾಟಕದಲ್ಲಿ ಹಿಂಗೆ ಈ ತರಹ ಒಂದು ಹುಣ್ಣಿಮೆಯ ವೈಭವ ಹುಣ್ಣಿಮೆಯ ಕಾರ್ಯಕ್ರಮ ಅದು ಎಲ್ಲಾದರೂ ನಡೀತಿದ್ರೆ ಅದು ತರಳಬಾಳು ಹುಣ್ಣಿಮೆ ಬಾಳು ಹುಣ್ಣಿಮೆ ನೋಡ್ರಿ ಎಷ್ಟು ವಿಶಾಲವಾದ ದೊಡ್ಡದಾದ ವೇದಿಕೆ ಎತ್ತ ನೋಡ್ತಿರಲ್ಲಿ ಜನ ಎಲ್ಲ ಕಡೆ ಭಕ್ತರು ಶಿಷ್ಯರು ಬಹಳ ಅತ್ಯಂತ ಖುಷಿ ಅನ್ನಿಸ್ತದ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು ಬಹಳಷ್ಟು ಪ್ರತಿಭೆಯನ್ನು ಹೊಂದಿದ ಬಹುಮುಖ ಪ್ರತಿಭೆಯ ಸಂಗಮ ಅನುಭವಿಗಳು ಅನುಭಾವಿಗಳು ಜ್ಞಾನಿಗಳು ಕವಿಗಳು ಸಾಹಿತಿಗಳು ಉಗ್ ಒಂದು ಉತ್ತಮ ವಾಗ್ಮಿಗಳು ಹಾಗೆ ಕಂಪ್ಯೂಟರ್ ಗಣಕ ಜ್ಞಾನವನ್ನು ಹೊಂದಿದ ಅಪರೂಪದ ಅವರ ದಿವ್ಯ ಸಾನಿಧ್ಯದಲ್ಲಿ ನಡೆಯುವ ಈ ವೇದಿಕೆಯಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಅತಿಥಿಗಳೇ ನಮ್ಮ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಹಿರಿಯ ಸಾಹಿತಿಗಳಾದ ದೊಡ್ಡ ಮುಂಗೇಗೌಡ ಸರ್ ಅವರೇ ಎದುರು ಕುಳಿತಿರುವ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳ್ತಾ ಮನುಜರೆಲ್ಲರೂ ಒಂದೇ ದೇವನೊಬ್ಬನೇ ತಂದೆ ಮಾನವ ಕಲ್ಪಿತ ಭೇದವ ಜರಿದು ಎಲ್ಲರೂ ಸಮನೆಂದೇ ದೇಹವೇ ಗುಡಿಯೆಂದೂ ಮನವಿ ಪೀಠವೆಂದೂ ದೇಹವ ದೇವಾಲಯವನ್ನು ಮಾಡುವ ಪರಮ ಸೂತ್ರ ಕೋಟೆ ಜಯ ಗುರು ಬಸವ ಗುರು ಬಸವ ವರಗುರು ಬಸವೇಶ ಕರುಣಾ ಸಿಂಧು ದೀನ ಬಂಧು ಜಯ ಗುರು ಬಸವೇಶ ಮಾತೆ ಮಹಾದೇವಿಯವರು ಬರೆದ ಈ ಸಾಲುಗಳನ್ನು ಹಾಡ್ತಾ ಬನ್ನಿರಿ ನಾ ಏನು ಹಾಡ ಹಾಡಬೇಕು ಆಸೆ ಹೇಳಬೇಕು ಆ ಎಲ್ಲಕ್ಕಿಂತ ಮುಂಚೆ ಪರಮ ಪೂಜ್ಯರ ಅಪ್ಪಣೆಯನ್ನು ಪಡೆದು ಇದೇ ಜನವರಿ ತಿಂಗಳಲ್ಲಿ ನಮ್ಮ ವಿಜಾಪುರದ ಜ್ಞಾನ ಯೋಗಾಶ್ರಮದ ಎಂಬತ್ತು ವರ್ಷನ ವರ್ಷದ ಸಂತರಾದ ಯೋಗಿಗಳಾದ ನಮ್ಮ ಸಿದ್ದೇಶ್ವರ ಅಪ್ಪರು ಬಯಲಲ್ಲಿ ಬಯಲಾದರೂ ನಾನು ಒಂದೈದು ನಿಮಿಷ ಅವರ ಬಗ್ಗೆ ಮಾತಾಡಬೇಕು ಅಂತ ಅನಿಸಾಕತ್ತದ ಬರ್ರಿ ಲಾವಣಿ ಹಾಡುಗಳನ್ನು ಬರೆಯುವ ಉತ್ತಮ ವಾಗ್ಮಿಗಳಾದ ಬಿ ಆರ್ ಪೊಲೀಸ್ ಪಾಟೀಲ್ ಅವರು ನಮ್ಮ ಸಿದ್ದೇಶ್ವರ ಅಪ್ಪರ ಮ್ಯಾಲ ಒಂದು ಕವಿತಾ ಬರೀತಾರೆ ಸಣ್ಣದಾದ ಕವಿತಾ ಚಂದ ಶಾಂತವಾಗಿ ಕೂತಿರಿ ಕೇಳ್ರಿ ಇದು ಸಿದ್ದೇಶ್ವರ ಅಪ್ಪರ ಮೇಲೆ ಬರೆದಂಥ ಒಂದು ಕವಿತೆ ಕವನದ ಶೀರ್ಷಿಕೆ ಸಿದ್ಧ ಈಶ್ವರ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಠ ಅಂಗಿ ಅಂಥಾದ ಕೆಳಗೊಂದು ಲುಂಗಿ ಕಪ್ಪು ಕಲಿ ಒಂದು ಇಲ್ಲದ ಮಾಂಜರ ಪಾಠ ಅಂಗಿ ಅಂಥದ ಕೆಳಗೊಂದು ಲುಂಗಿ ಫಳ ಫಳ ಹೊಳೆಯೋ ಎರಡು ಕಣ್ಣು ಸಾವಿರದ ಒಂದು ದೃಷ್ಟಿ ಕರೇವಂದರು ದೇವರ ಅದ್ಭುತ ಸೃಷ್ಟಿ ಈ ಸಿದ್ಧೇಶ್ವರ ನಡಿ ಬೆಳಕಿನ ನೇರ ಮುತ್ತಿನ ಹಾರ ಪ್ರೀತಿ ಪ್ರೇಮವೇ ಆಹಾರ ಬಟ್ಟು ಮಾಡಿ ತೋರಿಸೋ ಕೈ ಕತ್ತರಿಸಿ ಕೆಳಗೆ ಬೀಳಬೇಕು ಅಂಥ ಬಹದ್ದೂರ ಹುಟ್ಟಿ ಸಾಯೋ ಇದ ಮಂದಿ ನಡಬರ್ಕ ಬೆಳ್ಳಿ ಚಿಕ್ಕಿ ಹಂಗ ಮೂಡಿ ಬಂದಾರ ಅರಳಿ ನಿಂತಾವ ಹೂ ಮಂದಾರ ಸಿಗಬಾರ್ದ ಸಿಕ್ಕಾರ ಕೋಟಿಗೊಬ್ಬರ ಸಿದ್ದೇಶ್ವರ ಕೋಟಿಗೊಬ್ಬರ ಸಿದ್ದೇಶ್ವರ ಕೋಟಿಗೊಬ್ಬರ ಸಿದ್ದೇಶ್ವರ ಅನ್ನುವಂಥ ಕವಿತೆ ನಮ್ಮ ವಿಜಾಪುರದ ನಾ ವಿಜಯಪುರದವಳು ನಾ ವಿಜಾಪುರದಲ್ಲಿ ಇದ್ದಿದ್ದರಿಂದ ನೌಕರಿ ಮಾಡದೆ ಹದಿನಾಲ್ಕು ವರ್ಷ ನೌಕರಿ ಆಗಲಿಲ್ಲ ಆದರೆ ಅಪ್ಪ ಸಿದ್ದೇಶ್ವರ ಅಪ್ಪರ ಪ್ರವಚನ ಕೇಳಿ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸುವ ಧೈರ್ಯ ನಾನು ಕಲ್ಕೊಂಡೆ ಬರ್ರಿ ಒಂದು ನಿಮಿಷ ನಮ್ಮ ಅಪ್ಪವರು ಹೆಂಗೆ ಮಾತಾಡ್ತಿದ್ರು ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಚಾಲುಕ್ಯನಗರದಲ್ಲಿ ಹನುಮಂತನ ಗುಡಿ ಕಟ್ಸಿದ್ರು ಮಾರುತಿ ಗುಡಿ ಕಟ್ಟಿಸಿದರು ಆ ಗುಡಿಯ ಉದ್ಘಾಟಕರಾಗಿ ನಮ್ಮ ಸಿದ್ದೇಶ್ವರ ಅಪ್ಪರು ಬಂದಿದ್ದರು ಅವರು ಏನು ಮಾತಾಡಿದ್ರು ಏನೆಲ್ಲ ಜನ ಕೂಡಿ ಗುಡಿ ಕಟ್ ಸೇರಿ ಗುಡಿ ಮುಖ್ಯ ಅಲ್ಲ ಒಳಗಿನ ಮೂರ್ತಿ ಮುಖ್ಯ ಅಲ್ಲ ಏನು ಜಾತಿ ಮತ ಪಂಥ ಮರೆತು ಏನೊಂದು ಸಂಘಟನಾ ಮಾಡಿಕೊಂಡೇರಿ ಸಂಘಟನೆ ಭಾಳ ಮುಖ್ಯ ನಾ ಮುಂಜಾನೆ ಬಂದ್ಯಾ ಗುಡಿಯೊಳಗೆ ಹಾದ್ಯ ಮಾರುತಿ ಹೇಳದ ಏನು ಹೇಳದ ನನ್ನ ಸ್ವಚ್ಛ ಹೇಳೋ ಇಷ್ಟು ದಿನ ಏನು ಸ್ವಚ್ಛ ಇದ್ಯಾ ಇದ್ಯಾ ಇನ್ನು ಸಿಕ್ಕಂಗೆ ಹೊಲಸು ಮಾಡ್ತಾರೋ ನನ್ನ ನನ್ನ ಮ್ಯಾಲೆ ಎಣ್ಣೆ ಚಲಾರ್ದಂಗೆ ಸಕ್ಕರೆ ಬೀಳಿಸ್ಲಾರ್ದಂಗೆ ಸುತ್ತ ಇರುವಿ ಮುಕ್ಕುರ್ಲಾರ್ದಂಗೆ ಕ್ಲೀನ್ ಇಡಂಥೇಳೋ ಕ್ಲೀನ್ನೆಸ್ ಈಸ್ ದ ಗಾಡ್ ಸ್ವಚ್ಛತೆಯೇ ದೇವ್ರ ಏನು ಜನ ಏನು ಭಕ್ತಿ ನೋಡ್ಬೇಕೊಂದಿಷ್ಟು ಒಂದು ನಾಲ್ಕು ಮಂದಿ ಜೋಡಿ ಜಗಳಾಡಿ ಓಣ್ಯಾಗ ಒಂದು ನಾಲ್ಕು ಮಂದಿ ಜೋಡಿ ಹೊಡೆದಾಡಿ ತಿನ್ನಬಾರ್ದನ್ನು ತಿಂದು ಕುಡೀಬಾರ್ದನ್ನು ಕುಡಿದು ತೂರ್ಯಾಡ್ ಕೂತ ಒಂದು ನಾಲ್ಕು ಊದಿನ ಕಡ್ಡಿ ತಗೊಂಡು ಬಂದ್ರೆ ಮಾರುತಿ ಅಂತಾನ ಬರ್ಬ್ಯಾಡ್ರೋ ನನ್ನ ಗುಡಿಗೆ ಬರಬ್ಯಾಡ್ರೋ ನಿಮ್ಮ ದುಶ್ಚಟ ಮರೆತು ತಣ್ಣಗಿರೋ ಅಂತ ಮಾರುತಿ ಅಂತ ನಮ್ಮ ಸಿದ್ಧೇಶ್ವರ ಅಪ್ಪರು ಹೇಳಿದ ಮಾತುಗಳಿವು ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾ ಬನ್ರಿ ಯಾವ ಸರಕಾರವೂ ಮಾಡದೆ ಇದ್ದಂಥ ಯಾವ ಒಂದು ರಾಜಕಾರಣಿಗಳೂ ಮಾಡದೇ ಇದ್ದಂಥ ಸಮಾಜ ಸೇವೆ ಸಲ್ಲಿಸಿದಂಥ ಮಠಾಧೀಶರ ನಾಡು ತುಮಕೂರು ಸಿದ್ಧಗಂಗಾ ಮಠದ ಅಪ್ಪಗಳು ನಮ್ಮ ತರಳಬಾಳು ಶಿವಕುಮಾರ ಅಪ್ಪಗಳು ಸುತ್ತೂರಪ್ಪವರು ಗದುಗಿನ ತೋಂಟದಾರರು ಇಲ್ಕಲ ಮಹಾಂತಪ್ಪಗಳು ಎಲ್ಲರ ಹೆಸರು ಹೇಳ್ಕೋದು ಕೊಡುವುದಿಲ್ಲ ನೋಡ್ರಿ ಕಾವಿ ಬಟ್ಟೆಯನ್ನು ತೊಟ್ಟು ಸಮಾಜ ಸೇವಕ್ಕಾಗಿ ತಮ್ಮ ಇಡಿ ಬದುಕನ್ನೇ ಸವೆಸಿ ಒಂದಲ್ಲ ಎರಡಲ್ಲ ಮಕ್ಕಳಿಗೆಲ್ಲ ಒಲ್ಲ ವ್ಯವಸ್ಥೆಯನ್ನು ಮಾಡಿ ಶೈಕ್ಷಣಿಕ ಜಾಗೃತಿಯನ್ನು ಮಾಡಿ ತಾಯಿ ತಂದೆಯ ಮಮತೆ ನೀಡಿ ಮಕ್ಕಳಿಗೆ ಅನ್ನ ಉಣಿಸಿ ಬಟ್ಟೆ ಕೊಟ್ಟು ವಸತಿ ಕಲ್ಪಿಸಿ ತ್ರಿವಿಧ ದಾಸೋಹಿಗಳು ಎಂಥ ಒಂದು ಸಮಾಜ ಸೇವೆ ಮಾಡಿದ್ದಾರೆ ಅಂಥ ನಮ್ಮಂಥ ನಿಮ್ಮಂತೆಲ್ಲ ಭಕ್ತರ ಮನಸ್ಸನ್ನು ಗೆದ್ದ ಆ ಪರಮ ಪೂಜ್ಯರಿಗೆ ನೀವಿಷ್ಟು ಜನ ಎಲ್ಲ ಕಡೆಯಿಂದ ಬಂದದ್ದೇ ಸಾಕ್ಷಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಬನ್ನಿರಿ ಟೈಮ್ ಭಾಳ ಆಗ್ತದೆ ಇನ್ನೂ ಭಾಳ ಜನ ಮಾತಾಡೋರದಾರೆ ಅದಕ್ಕೆ